ಟ್ರೈಲರ್ ನೋಡಿದ್ವಿ, ನಿಜವಾಗ್ಲೂ ಎಲ್ಲ ಕನ್ನಡಿಗನು ಹೆಮ್ಮೆ ಪಡುವಂತ ಒಂದು ಕಂಟೆಂಟ್ ಬಂದಿದೆ. ಸೊ ಆ ತಂಡದ ಸದಸ್ಯನಾಗಿ ವಸಿಷ್ಠ ಅವರು ಹೇಳುವಂತ ಮಾತುಗಳು, ಅದೇ ಹೆಮ್ಮೆ, ಅದೇ ಖುಷಿ, ಅದೇ ಸಂಭ್ರಮ. ಅಂದ್ರೆ ನಾವು ಹೆಮ್ಮೆ ಈ ಟ್ರೈಲರ್ ಅನ್ನೋಕ್ಕಿಂತ ಚಾಪ್ಟರ್ ಒನ್ ಬಂದಾಗ್ಲೇ ನಾವೆಲ್ಲರೂ ಇದು ನಮ್ಮ ಪ್ರೈಡ್ ಆಫ್ ಕನ್ನಡ ಸಿನಿಮಾ ಅಂತ ಹೇಳಿದ್ವಿ, ಈಗ ಪ್ರೈಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳುವಂತ ಒಂದು ಕಂಟೆಂಟ್ ಆಚೆ ಬಂದಿದೆ. ಜನ ನೋಡ್ತಿದ್ದಾರೆ, ರಿಯಾಕ್ಷನ್ ರೆಸ್ಪಾನ್ಸ್ ಆಗ್ಲಿಂದ ಫಾಲೋ ಅಪ್ ಮಾಡ್ತೀವಿ. ತುಂಬಾನೇ ಜೋರಾಗಿದೆ, ಭರ್ಜರಿ ಆಗಿದೆ, ಬೇರೆ ಸ್ಪೆಕ್ಟಕಲ್. ಏಪ್ರಿಲ್ 14 ಎಲ್ಲರೂ ಕಾಯ್ತಿದ್ದಾರೆ, ತಾವು ಯಾವ ರೀತಿ ನಿರೀಕ್ಷೆ ಇದೆ, ತಮ್ಮ ತಾವು ಕಾಯ್ತಾರಂತ ಪದಗಳನ್ನ ಹೇಳೋದಾದ್ರೆ? ಸಿನಿಮಾ ಆಗಿದ್ದದ್ದು ಕೇವಲ ಒಂದು ಅಂದ್ರೆ ಕೇವಲ ಅಂದ್ರೆ ಒಂದು ನಮ್ಮ ಸೀಮಿತ ಮಾರುಕಟ್ಟೆಗೆ ಸೀಮಿತವಾದಂತಹ ಒಂದು ವಿಚಾರ ಆಗಿದ್ದು, ಇವತ್ತು ಗ್ಲೋಬಲಿ ಕೂಡ ವೇಟ್ ಮಾಡ್ತಿದ್ದಾರೆ ಜನ ಅನ್ನೋದಿದೆಯಲ್ಲ. ಅಂತ ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ನಾನು ಒಂದು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನಾಗೆ ನಾನು ಇದ್ದೀನಿ. ಸೊ ನನ್ನನ್ನು ಆ ಕ್ಯಾನ್ವಾಸ್ ಅಲ್ಲಿ ನೋಡ್ಕೊಳಕ್ಕೂ ಕಾಯ್ತಿದ್ದೀನಿ, ನನಗಿಂತ ಹೆಚ್ಚಿಗೆ ಆ ಸಿನಿಮಾ ನೋಡೋಕ್ಕಾಯ್ತು. ಹೇಗಿತ್ತು ಸರ್ ಜರ್ನಿ? ಹೇಗಿತ್ತು ವರ್ಷಗಳ ಜರ್ನಿ, ಬೆವರು, ರಕ್ತ, ಸಮಯ ಎಲ್ಲವೂ ಸ್ಪೆಂಡ್ ಆಗಿರುತ್ತೆ ಈ ಒಂದು ಅಧ್ಯಾಯಕ್ಕೆ. ಅದ್ಭುತ, ಸ್ಪೆಕ್ಟಕಲ್, ಇಟ್ಸ್ ಅ ಸ್ಪೆಕ್ಟಕಲ್. ಅದು ಅಂದ್ರೆ ನಾವು ಏನ್ ಹೇಳಿದ್ರು ಪದಗಳಲ್ಲಿ ಕಡಿಮೆ ಆಗ್ಬಿಡುತ್ತೆ ವಿನಃ, ಅಂದ್ರೆ ಪದಗಳು ಫಾಲ್ ಶಾರ್ಟ್ ಆಫ್ ವರ್ಡ್ಸ್. ಸಿನಿಮಾ ನೋಡಿದಾಗ ನಿಮಗೆ ಅದೊಂದು ಬೇರೆ ಹುಮ್ಮಸ್ ಕೊಡುತ್ತೆ, ಬೇರೆ ಒಂದು ಅನುಭವ ಕೊಡುತ್ತೆ. ಈ ಥರದ್ದೆಲ್ಲ ನಮ್ಮವ್ರು ಮಾಡಿದ್ರ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿ ಇಂಥ ಒಂದು ಸಿನಿಮಾ ಬಂತ ಅಂತ ಬೀಗ್ತೀನಿ. ಬರೀ ಹೆಮ್ಮೆ ಪಡೋದಲ್ಲ, ಬೀಗ್ ಒಂದು ಸಿನಿಮಾ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.